ಇತ್ತೀಚೆಗೆ ಆಗ್ತಾ ಇರುವ ಈ ಇಂಡೋ ಚೈನಾ ಬಾರ್ಡರ್ನಲ್ಲಿ ಮೊನ್ನೆ ಸೋಮವಾರ ದಿವಸ ಸುಮಾರು 20 ಯೋಧರು ನಮ್ಮ ಸೈನಿಕರು ದೇವದಿನ ಆಗಿದ್ದರು. ಇದು ಬಹುಶಃ ನನಗೆ ಅನಿಸ್ತದೆ ಇಂಡಿಯಾ ಮತ್ತು ಚೈನಾದೊಳಗಡೆ ಆ ಶಾಂತಿ ಪ್ರಸ್ತಾವನೆ ಏನು ನಮ್ಮ ಈ ಆರ್ಮಿ ಆಫೀಸರ್ಸ್ ಪೊಲಿಟಿಕಲ್ ಲೆವೆಲ್ ಡಿಪ್ಲೊಮ್ಯಾಟಿಕ್ ಲೆವೆಲ್ನಲ್ಲಿ ಮಾಡಿದ್ದು ಅದು ಸರಿಯಾಗಿ ಮಾಡಿಲ್ಲ, ಸರಿಯಾಗಿ ಆಗಿಲ್ಲ. ಬಹುಶಃ ಚೈನಾದವ್ರಿ ಕುತಂತ್ರಿ ಬುದ್ಧಿ ನರಿ ಬುದ್ಧಿಯನ್ನು ಸ್ವಲ್ಪ ಉಪಯೋಗಿಸಿ ನಮ್ಮ ಬಾರ್ಡರ್ನಲ್ಲಿ ಇಂಡಿಯಾದೊಳಗಡೆ ಬಂದುಬಿಟ್ಟು ನಮ್ಮದೇ ಜಾಗ ಅಂತ ಹೇಳಿಬಿಟ್ಟು ನಮ್ಮ 20 ಯೋಧರನ್ನು ಕಬ್ಬಿಣದ ತಂತಿಯಿಂದ ಮತ್ತು ಕಲ್ಲಿನಿಂದ ಹೊಡೆದು ಸಾಯಿಸಿದ್ದಾರೆ. ಇದೊಂದು ನಮಗೆ ದೊಡ್ಡ ಹೊಡೆತ ಬಿದ್ದಿದೆ ನಮ್ಮ ಭಾರತ ದೇಶಕ್ಕೆ ಮತ್ತು ಭಾರತ ದೇಶದ ಯೋಧರಿಗೆ. ಇದು ಬಹುಶಃ ನನಗೆ ಅನಿಸಿದೆ ಸುಮಾರು 1962 ಒಂದು ಪಾಕಿಸ್ತಾನ ಮತ್ತು ಇಂಡಿಯಾದೊಳಗೆ ಯುದ್ಧ ಆದಮೇಲೆ ಇದು ಫಸ್ಟ್ ಟೈಮ್ ಆಗ್ತಾ ಇರೋದು. ಇದು ಯಾಕೆ ಹಿಂಗೆ ಆಯಿತು, ಯಾಕೆ ಚೈನಾದವ್ರು ಈ ಥರ ಈ ಕುತಂತ್ರಿ ಬುದ್ಧಿಯನ್ನು ನಮ್ಮ ಭಾರತ ದೇಶದಲ್ಲಿ ಉಪಯೋಗಿಸ್ತಾರೆ ಅಂದರೆ ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕಾಗುತ್ತೆ. ಇದು 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 ನಿಜವಾಗಿ ದುಃಖದ ಸಂಗತಿ. ನಮ್ಮ ಯೋಧರು ಆ ಬಾರ್ಡರ್ನಲ್ಲಿ ತೀರುವುದವರು. ಆದರೆ ಇಂಡೋ ಚೈನಾ ಈ ರಿಲೇಷನ್ಶಿಪ್ ನೋಡಿದ್ರೆ ಈಗ ಚೈನಾದವರು ಏನು ಮಾಡ್ತಾ ಇದ್ದಾರೆ, ಅವರು ಇವಾಗ ಈ ನೇಪಾಲದವರಿಗೆ ನೋಡಿ, ನೇಪಾಲದವರು ಇಷ್ಟು ವರ್ಷ ನಮ್ಮ ಕಡೆ ಆ ಶಾಂತಿ ಎಷ್ಟು ಚೆನ್ನಾಗಿತ್ತು, ಆ ಬಾರ್ಡರ್ನಲ್ಲಿ ಏನೂ ಗಲಾಟೆ ಇರಲಿಲ್ಲ. ಆದರೆ ಚೈನಾದವರು ಸೇರಿಬಿಟ್ಟು ನೋಡಿ ಇವಾಗ ಏನಾಯಿತು, ನೇಪಾಲದೊಟ್ಟಿಗೆ ಅವರು ಸಂಬಂಧ ಬೆಳೆಸಿ ನೇಪಾಲದವರು ಅವರು ನಮ್ಮ ಇಂಡಿಯಾದ ಜಾಗವನ್ನು ಆ ನೇಪಾಲದವರ ಒಂದು ಮ್ಯಾಪ್ನಲ್ಲಿ ಸೇರಿಸಿ ನೋಡಿ ಅಲ್ಲಿ ಕೂಡ ಗಲಾಟೆ ಶುರು ಮಾಡಿಬಿಟ್ರು. ಅದೇ ಥರ ನೋಡಿ ಪಾಕಿಸ್ತಾನದಲ್ಲಿ ಕೂಡ ಒಂದು ರೋಡ್ ಮಾಡಿಬಿಟ್ಟು ಸ ಡೈರೆಕ್ಟ್ ಅಫ್ಘಾನಿಸ್ತಾನ ಹೋಗೋ ರೋಡನ್ನು ಇಂಡಿಯಾದಿಂದ ಹೋದ್ರೂ ಅದನ್ನು ಪಾಕಿಸ್ತಾನ ಒಟ್ಟಿಗೆ ಕೂಡ ಸೇರಿ ಇದು ಮಾಡ್ತಿದ್ದಾರೆ. ಅಂದರೆ ಈ ಚೈನಾದು ಈ ಕುತಂತ್ರಿ ಬುದ್ಧಿ ಯಾಕೋ ನಮ್ಮ ಭಾರತ ದೇಶದ ಮೇಲೆ ಅಷ್ಟು ಚೆನ್ನಾಗಿ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಪ್ಲಸ್ ಜಿಂಪಿನ್ ಅಧ್ಯಕ್ಷರು ಚೈನಾ ಅಧ್ಯಕ್ಷರು ಒಟ್ಟಿಗೆ ಸೇರಿ ತಮಿಳ್ನಾಡಿನಲ್ಲಿ ಒಂದು 3 ದಿವಸ ಮೀಟಿಂಗ್ ಮಾಡಿದರು. ಆದರೆ ಆ ಮೀಟಿಂಗ್ ಆ ಮಾಡಿದ್ದು ಒಂದು ಸಂಧಿ ಮತ್ತು ಸಂತಾಪ ಅದು ಚೆನ್ನಾಗಿ ಬಂದಿಲ್ಲ. ಯಾಕೆ ಬಂದಿಲ್ಲ ಅದು ಹೇಳಲಿಕ್ಕಾಗಲ್ಲ, ಯಾಕಂದರೆ ಅವರು ನಂಬಲಿಕ್ಕಾಗಲ್ಲ. ಬಹುಶಃ ನನಗೆ ಅನಿಸ್ತದೆ ಈಗ ಅವರು ಚೈನಾ ಪ್ರೆಸಿಡೆಂಟ್ ಎಮರಿಟಸ್ ಥರ ಅಂದರೆ ಜೀವನವಾದಿ ಅವರು ಅಧ್ಯಕ್ಷ ಆಗಿ ಬಾಗಬೇಕಂದ್ಬಿಟ್ಟು ಕೂಡ ಅವರು ರೆಸೊಲ್ಯೂಷನ್ ಪಾಸ್ ಮಾಡಾಗಿದ್ದಾರೆ. ಬಹುಶಃ ಅವರ ಒಳಗಡೆ ಸ್ವಲ್ಪ ಏನೋ ಸ್ವಲ್ಪ ನಡೀತಾ ಇದೆ ಕಮ್ಯುನಿಸ್ಟ್ ಪೊಲಿಟಿಕಲ್ ಬ್ಯೂರೋದಲ್ಲಿ, ಅದಕ್ಕೋಸ್ಕರ ಇಂಡಿಯಾ ಮೇಲೆ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ರಿಲೇಷನ್ಶಿಪ್ ಇಂಪ್ರೂವ್ ಮಾಡಬೇಕಾದ್ರೆ ಅವರಿಗೆ ಆರ್ಮ್ಸ್ ನಾಮಿನೇಷನ್ ಬುಲೆಟ್ನಿಂದ ಮಾಡಲಿಕ್ಕಾಗಲ್ಲ. ಬೇಕಾದರೆ ಅವರು ಕೂಡ ಸ್ಟ್ರಾಂಗ್ ಕಂಟ್ರಿ, ಅಣುಶಾಸ್ತ್ರ ಬಾಂಬ್ ಇರುವವರು, ನಮ್ಮ ಹತ್ರ ಕೂಡ ಅಣುಶಾಸ್ತ್ರ ಇದ್ದವರು. ಆದರೆ ಇದನ್ನು ನಾವು ಅಣುಶಾಸ್ತ್ರ ಉಪಯೋಗಿಸಿ ಅಥವಾ ಗನ್ಸ್ ಆ್ಯಂಡ್ ಬುಲೆಟ್ ಉಪಯೋಗಿಸಿ ಚೀನಾವನ್ನು ನಾವು ಹದಗೆಡಿಸ್ಲಿಕ್ಕಾಗಲ್ಲ. ಬಹುಶಃ ಅವರಿಗೆ ನಾವು ಇಕನಾಮಿಕ್ ವಾರ್ ಮಾಡಿಯೇ ಮಾಡಬೇಕಾಗುತ್ತೆ. ಯಾಕೆಂದರೆ ಈಗ ನಾವು ಭಾರತ ದೇಶಕ್ಕೆ ಚೀನಾದಿಂದ $68 billion ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಎಲೆಕ್ಟ್ರಾನಿಕ್ಸ್ ಆಗಲಿ, ಟೆಲಿಫೋನ್ ಆಗಲಿ, ಅಥವಾ ಟೆಕ್ಸ್ಟೈಲ್ ಆಗಲಿ, ಅಥವಾ ಸಾಫ್ಟ್ವೇರ್ ಆಗಲಿ, ಅಥವಾ ಕಿಚನ್ನಲ್ಲಿ ಇರುವ ಮಾಡ್ಯುಲರ್ ಕಿಚನ್ ಇನ್ಸ್ಟ್ರೂಮೆಂಟ್ಸ್ಗಳಾಗಲಿ, ಇಂಥದ್ದೆಲ್ಲ ನಾವು ಚೈನಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಯಾಕೆ ಇಂಪೋರ್ಟ್ ಮಾಡ್ತೀವಿ ಅಂದರೆ ಅದು ಚೀಪಾಗಿ ಸಿಗ್ತಾ ಇದೆ. ಅಲ್ಲಿ ಯಾಕೆ ಚೀಪಾಗಿ ಆಗ್ತಾ ಇದೆ ಅಂದರೆ ಅವರಿಗೆ ಫಿಕ್ಸ್ ಕಾಸ್ಟ್ ಭಾಳ ಕಮ್ಮಿ ಇದೆ. ಲ್ಯಾಂಡ್ ಫ್ರೀಯಾಗಿ ಕೊಡ್ತಾರೆ, ಪವರ್ ಫ್ರೀಯಾಗಿ ಭಾಳ ಕಮ್ಮಿ, ನೀರು ಸರಬರಾಜು ಭಾಳ ಕಮ್ಮಿ. ಇದೇ ಥರ ಅವರಿಗೆ ಫಿಕ್ಸ್ ಕಾಸ್ಟ್ ಭಾಳ ಕಮ್ಮಿ ಇದೆ. ಆಮೇಲೆ ಅವರು ತಯಾರು ಮಾಡುವಾಗ ಒಂದೊಂದು ಪ್ರಾಡಕ್ಟನ್ನು ಕೋಟಿಗಟ್ಟಲೆ ತಯಾರು ಮಾಡ್ತಾರೆ. ಸೊ ಆವಾಗ ಕಾಸ್ಟ್ ಕಮ್ಮಿ ಆಗುತ್ತೆ. ಈ ತಯಾರು ಮಾಡಿದ ಪ್ರಾಡಕ್ಟ್ ಅಲ್ಲಿರುವ ಸರ್ಕಾರ ಹೆಲ್ಪ್ ಮಾಡುತ್ತೆ ಎಕ್ಸ್ಪೋರ್ಟ್ ಮಾಡೋಕ್ಕೆ. ಅಂದರೆ ಅವ್ರ ಪ್ರಾಡಕ್ಟ್ ತಯಾರು ಮಾಡೋದು ಎಕ್ಸ್ಪೋರ್ಟ್ ಮಾಡೋಕ್ಕೋಸ್ಕರನೇ ಅಂತ ಮಾಡೋದರಿಂದ ಅವ್ರ ಕಾಸ್ಟ್ ರಿಡ್ಯೂಸ್ ಆಗುತ್ತೆ. ಕಾಸ್ಟ್ ರಿಡ್ಯೂಸ್ ಆಗುವಾಗ ಎಲ್ಲರೂ ಏನು ಮಾಡ್ತಾರೆ, ಓ ಚೈನಾ ಪ್ರಾಡಕ್ಟ್ ಭಾಳ ಚೀಪಾಗಿದೆ ಅಂದ್ಬಿಟ್ಟು ಖರೀದಿ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಇಂಡಿಯಾ ಮತ್ತು ಚೈನಾ ನಾವು ಏನು ಮಾಡಬೇಕಂದ್ರೆ ಖಂಡಿತವಾಗಿ ಚೈನಾದಿಂದ ಬರುವ ಪ್ರಾಡಕ್ಟ್ಗೆ ನಾವು ಖರೀದಿ ಮಾಡಲಿಕ್ಕೆ ಕೊಡೋದು
ಆ್ಯಂಡ್ ಅದು ಮಾತ್ರ ಪಾಠ ನಾವು ಕಲಿಸ್ಲಿಕ್ಕಾಗುತ್ತೆ, ಬೇರೆ ಯಾವ ಪಾಠ ಕಲಿಸ್ಲಿಕ್ಕಾಗಲ್ಲ. ಯಾಕೆಂದರೆ ಯುದ್ಧ ಮಾಡಿ ಅವ್ರನ್ನ ಬುದ್ಧಿ ಕಲಿಸ್ಲಿಕ್ಕಾಗಲ್ಲ, ಬಿಕಾಸ್ ಅವರದು ಸ್ಟ್ರಾಂಗ್ ಕಂಟ್ರಿ. ಸೊ ನಾವು ಯಾವ ರೀತಿ ಅವ್ರನ್ನ ಪಾಠ ಕಲಿಸ್ಬೋದು ಅಂದರೆ, ಚೈನಾ ಪ್ರಾಡಕ್ಟ್ ಭಾರತ ದೇಶದಲ್ಲಿ ಮಾರಾಟ ಆಗಲಿಕ್ಕೂಡ್ದು, ಮತ್ತು ಮಾರಾಟ ಆಗದಂಗೆ ಯಾರು ಜನಗಳು ಅದನ್ನು ಖರೀದಿ ಮಾಡಬಾರ್ದು. ಯಾವಾಗ ಅಮೇರಿಕಾ ಚೈನಾದ ಮೇಲೆ ಸ್ಯಾಂಕ್ಷನ್ಸ್ ಇಂಪೋರ್ಟ್ ಮಾಡಿದ ಮೇಲೆ ಬಿಸ್ನೆಸ್ನಲ್ಲಿ ಕೂಡ ಅವರು $850 billion ದೇ ಲಾಸ್ಟ್ ಔಟ್ ಇನ್ ದ ಮಾರ್ಕೆಟ್. ಚೈನಾದ ಇಕಾನಮಿ ಎಷ್ಟು ಬಿದ್ದೋಗಿದೆ ಅಂದರೆ, ಬಹುಶಃ ಇನ್ನೊಂದು 5 ವರ್ಷಗಳಲ್ಲಿ ಅವರು ಖಂಡಿತವಾಗಿ ನೆಗೆಟಿವ್ ಗ್ರೋತ್ನಲ್ಲಿ ಬಂದುಬಿಡ್ತಾರೆ. ಮತ್ತು ಅವರ ಒನ್ ಚೈಲ್ಡ್ ಪಾಲಿಸಿನಿಂದ ದೇ ಹ್ಯಾವ್ ಲಾಸ್ಟ್ ಔಟ್ ಆಲ್ ಬಾಯ್ಸ್ ಪಾಪ್ಯುಲೇಷನ್. ಯಾಕೆ ಅಂದರೆ, ಸಿಂಗಲ್ ಚೈಲ್ಡ್ ಪಾಲಿಸಿನಿಂದ ಎಲ್ಲ ಗಂಡು ಮಕ್ಕಳು ಮೆಂಟಲಿ ಸೈಕಲಾಜಿಕಲಿ ಎಫೆಕ್ಟ್ ಆಗಿಬಿಟ್ಟು ಏನೇನೋ ಆಗಿಬಿಟ್ಟು ಅವ್ರದ್ದು ಆ್ಯಾವ್ರೇಜ್ ಏಜ್ ಕೂಡ ಇವಾಗ ನಮ್ಮಲ್ಲಿ 29 ವರ್ಷ ಆದರೆ ಅವ್ರದ್ದು ಆ್ಯಾವ್ರೇಜ್ ಏಜ್ ಇಸ್ ಕ್ರಾಸ್ಡ್ ಮೋರ್ ದೆನ್ 30-35. ಅದುದರಿಂದ ಯಂಗರ್ ಪಾಪ್ಯುಲೇಷನ್ ಇಸ್ ಡಿಮಿನಿಷಿಂಗ್. ಸೊ ಮತ್ತು ಇಂಟೈರ್ ಇಕಾನಮಿ GDP ಗ್ರೋತ್ ಕೂಡ ಕುಣ್ತಾ ಇದೆ. ಅವ್ರದ್ದು ಲೋಕಲ್ ಕರೆನ್ಸಿ ಯಾನ್ ಕೂಡ ಮೊನ್ನೆ ಲಾಸ್ಟ್ ವೀಕ್ನಲ್ಲೇ 18% ಕಮ್ಮಿ ಆಯಿತು. ಇದೇ ಥರ ಇದ್ದರೆ ಅವರವರ ಒಳಗಡೆ ಅವ್ರ ಇಕಾನಮಿಯನ್ನು ಕುಂದುತ್ತಾ ಹೋದರೆ ಆಮೇಲೆ ನಾವು ಕೂಡ ಈ ಎಕ್ಸ್ಪೋರ್ಟ್ ಅವರು ಎಕ್ಸ್ಪೋರ್ಟ್ ಮಾಡಿದ ಚೈನಾ ಪ್ರಾಡಕ್ಟನ್ನು ಖರೀದಿ ಮಾಡೋದು ಸ್ಟಾಪ್ ಮಾಡಿದ್ರೆ ಇದೇ ಅವರಿಗೆ ನಾವು ಕಲಿಸುವ ಪಾಠ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಮ್ಮ ಭಾರತೀಯರು, ಭಾರತ ದೇಶದಲ್ಲಿರುವವರು, ಇದು ಫಸ್ಟ್ ಭಾರತ ಅವರಿಗೆ ಪಾಠ ಕಲಿಸಿ ನಮ್ಮ 20 ಯೋಧರು ಕಳ್ಕೊಳ್ಳದೆ ಚಿಂತನೆ ಮಾಡಿಬಿಟ್ಟು ಅವ್ರಿಗೆ ಆ ಯೋಧರು ಅವರು ಏನು ನಾವು ಸ್ಥಿತಿಗೆ ಅವರು ನಮಗೆ ಕೊಟ್ಟಿದ ಪಾಠ ಏನಿದೆ ಅಂದರೆ ಅವರಿಗೆ ಚೈನಾಕ್ಕೆ ಪಾಠನ ನಾವು ಚೆನ್ನಾಗಿ ಕಲಿಸಬೇಕು ಅಂತ ಹೇಳಿ. ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ.